ಕಿಲ್ಲಿಂಗ್ ವೀರಪ್ಪನ್, ರಾಮ್ ಗೋಪಾಲ್ ವರ್ಮಾ ಡೈರೆಕ್ಟ್ ಮಾಡಿರೋ ಫಸ್ಟ್ ಕನ್ನಡ ಫಿಲಮ್. ಇದು ಕನ್ನಡ ಬಿಟ್ಬಿಟ್ಟು ಹಿಂದಿ ತೆಲುಗು ತಮಿಳಲ್ಲೂ ಡಬ್ ಆಗ್ತಾ ಇದೆ. ಇದರಲ್ಲಿ ಶಿವರಾಜ್ಕುಮಾರ್ ಅವರು ಮೇನ್ ಲೀಡ್ ಮಾಡ್ತಾಯಿದ್ದಾರೆ. ಸೊ ಅವರು ಆಪ್ರೇಷನ್ ಕಕ್ಕೂನದ್ದು ವೀರಪ್ಪನ ಹಿಡಿಯೋ ಮೇನ್ ಲೀಡ್ ಆಪ್ರೇಷನ್ದು ಮೇನ್ ಆಫೀಸರ್ ಆಗಿ ಮಾಡಿದ್ದಾರೆ. ಸೊ ಇದರಲ್ಲಿ ಶಿವರಾಜ್ಕುಮಾರ್ ಬಿಟ್ಬಿಟ್ಟು ಸಂಚಾರಿ ವಿಜಯ್, ಸಂದೀಪ್ ಭಾರಚ್ ಅವರು ವೀರಪ್ಪನಾಗಿ ಇದು ಮಾಡಿದ್ದಾರೆ. ಹಾಗೆ ಪಾರುಲ್ ಯಾದವ್ ಅವರು ಮತ್ತು ಯಜ್ಞಾ ಶೆಟ್ಟಿ ಅವರು ಇದ್ದಾರೆ. 2 ವರ್ಷದಿಂದ ಅಟ್ಟಹಾಸ ಅಂತ ಹೇಳ್ಬಿಟ್ಟು ಸೇಮ್ ಟಾಪಿಕಲ್ಲಿ ವೀರಪ್ಪನ ಇದರಲ್ಲಿ ಎಮ್ ಆರ್ ರಮೇಶ್ ಅವರು ಈ ಫಿಲಮ್ ಮಾಡಿದರು. ಸೊ ಅದರಲ್ಲಿ ಕಿಶೋರ್ ವೀರಪ್ಪನ್ ರೋಲ್ ಮಾಡಿದ್ರು. ಇದರಲ್ಲಿ ನನಗೆ ರಾಮ್ ಗೋಪಾಲ್ ವರ್ಮಾ ಅವರು ಹೇಗೆ ಮಾಡ್ತಾರೆ, ಅದರಲ್ಲಿ ಏನು ಸ್ಟೋರಿ ಹೇಳ್ತಾ ಅಂತ ನೋಡಿ. ಈ ಮೂವಿ ಐ ಆಮ್ ನಾಟ್ ಶೋರ್ ಎಷ್ಟು ನಿಜ ಅಂತ, ಯಾಕಂದರೆ ನಾವು ನ್ಯೂಸಲ್ಲೆಲ್ಲ ನೋಡಿದ ಥರ ಇಲ್ಲ. ಇದು ಸ್ವಲ್ಪ ಡಿಫ್ರೆಂಟಾಗಿ ಅವ್ರದ್ದು ಆಲ್ಟರ್ನೇಟ್ ಸ್ಟೋರಿ ಮಾಡಿದಾಗಿದೆ. ಇದನ್ನು ರಾಮ್ ಗೋಪಾಲ್ ವರ್ಮಾ ಅವರು ಡಾಕಿ ಡಾಮ್ ಅಂತ ಥ್ರಿಲ್ಲರ್ ಅಂತ ಜಾನ್ರಾಗೆ ಇದು ಮಾಡಿದ್ದಾರೆ. ತುಂಬ ಹ್ಯಾಂಡಲ್ ಶಾರ್ಟ್ಸ್ ಎಲ್ಲ ಇದೆ. ಸೊ ಫಾರೆಸ್ಟಲ್ಲಿ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ನ್ಯಾಚುರಲ್ ಲೊಕೇಶನ್ಸಲ್ಲಿ. ಇದರಲ್ಲಿ ಒಂದೊಂದು ಗ್ರೇಟ್ ಟ್ರ್ಯಾಕಿಂಗ್ ಶಾರ್ಟ್ಸ್ ಎಲ್ಲ ಇದೆ. ಒಂದು ಅನ್ಯೂಸಲ್ ಲೊಕೇಶನ್ಸಲ್ಲೆಲ್ಲ ಕ್ಯಾಮ್ರಾ ಪ್ಲೇಸ್ ಮಾಡಿದ್ದಾರೆ. ಸರ್ಟನ್ ಸಿಚುವೇಷನ್ಸಲ್ಲಿ ಅದು ಸ್ವಲ್ಪ ಇರಿಟೇಟಿಂಗ್ ಆಗೋಗಿ ಬಂದ್ಬಿಡುತ್ತೆ. ಇದರಲ್ಲಿ ಸಂದೀಪ್ ಭಾರದ್ವಾಜ್ ಅವರು ಡಿಟ್ಟು ವೀರಪ್ಪನ್ ಥರನೇ ಕಾಣಿಸ್ತಾರೆ. ಲಾಸ್ಟ್ ಟೈಮ್ ಕಿಶೋರ್ನ ನೋಡಿದಾಗೂ ಅದೇ ಅಂತ ಕೊಂಡಿದ್ದೆ. ಇವ್ರು ಹೇಗೆ ಮಾಡ್ತಾರೆ, ಸ್ವಲ್ಪ ಬೆಟರ್ ಮಾಡ್ತಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಆದರೆ ನಿಮಗೆ ಅವ್ರನ್ನ ಜಾಸ್ತಿ ನೋಡೋಕೆ ಸಿಗಲ್ಲ ಫಿಲಮಲ್ಲಿ. ಸೊ ನೋಡೋ ಸಿಗೋದ್ರಲ್ಲಿ ನೀವು ಅವರು ಡೀಸೆಂಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರದ್ದು ರೋಲ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮಾಡಿದ್ದಾರೆ ಅವರು. ಈ ಮೂವಿಲಿ ಮೇನ್ ಪ್ರಾಬ್ಲಮ್ ನಾನು ಕಾಣ್ತಿದ್ದೆ ಏನಂದರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಸರಿಯಾಗಿಲ್ಲ. ಸೊ ಯಾವ ಕ್ಯಾರೆಕ್ಟರ್ ಬಗ್ಗೆನೂ ನೀವು ಅಷ್ಟು ಕೇರ್ ಮಾಡೋದಿಲ್ಲ. ಅದೇ ರಿಪಿಟೇಟಿವ್ ಆಗ್ತಾ ಬಂದ್ಬಿಡುತ್ತೆ. ಸೇಮ್ ಅದೇ ಅವರು ವೀರಪ್ಪನ್ ಸಾಸೆ ಪ್ಲ್ಯಾನ್ ಆಗ್ತಾರೆ, ಅದು ಫೇಲ್ ಆಗುತ್ತೆ. ಸೆಕೆಂಡ್ ಹಾಫ್ ಮಿಡಲ್ವರೆಗೂ ಅದೇ ಆಗ್ತಾ ಇರುತ್ತೆ. ಸೊ ಅದು ಹಾಗೆ ಬೋರ್ ಹೊಡಿತಾ ಬಂದ್ಬಿಡುತ್ತೆ. ಈ ಮೂವಿಲಿ ಓಪನಿಂಗ್ ಸೀಕ್ವೆನ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ, ಆ್ಯಂಡ್ ಅದಾದಮೇಲೆ ಫುಲ್ಲು ಸ್ಲೋ ಆಗೋಗ್ಬಿಡುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ ಮುಗಿದ್ಮೇಲೆ ಒಂದು ಶೂಟ್ ಔಟ್ ಸಿಗಿದೆ, ಅದು ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ಚೆನ್ನಾಗಿದೆ. ಅದು ಬಿಟ್ಬಿಟ್ಟು ಈ ಮೂವಿಲಿ ಸ್ಟ್ಯಾಂಡ್ ಔಟ್ ಆಗುವಂಥದ್ದು ಅಷ್ಟೇನಿಲ್ಲ. ಇದರಲ್ಲಿ ಶಿವರಾಜ್ ಕುಮಾರ್ ಅವ್ರ ಕ್ಯಾರೆಕ್ಟ್ರು ವೀರಪ್ಪನ್ನ ಹಿಡ್ಕೊಳಕ್ಕೆ ತುಂಬ ಒಬ್ಸೆಸ್ಡ್ ಇರ್ತಾರೆ. ಒಬ್ಸೆಷನ್ ಎಷ್ಟಂದ್ರೆ ಅವ್ರು ಯಾವ ಮಿತಿಯವ್ರಿಗೆ ಹೋಗ್ಬೇಕಾದ್ರೆ ಅಡಿಗೆ ಇರ್ತಾರೆ. ಕೆಟ್ಟ ಕಡೆ ನೋಡಿದರೆ ಇಲ್ಲಿವ್ರಿಗೆ ಕಂಪೇರ್ ಮಾಡಿ ನೋಡಿದರೆ ಶಿವರಾಜ್ ಕುಮಾರ್ ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಏನಲ್ಲ ಇದು. ಪಾರುಲ್ ಅವ್ರದ್ದಂತೂ ಏನು ಮೂವಿಲಿ ಬೇಜಾರಾಗಿದ್ದು ಒಂದೇನಂದರೆ ಸಂಚಾರಿ ವಿಜಯ್ ಅಂತ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಆ್ಯಕ್ಟರ್ನ ಇಟ್ಕೊಂಡು ಅವನ್ನ ಏನು ಯೂಸ್ ಮಾಡ್ಕೊಂಡಿಲ್ಲ. ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಇರ್ತಾರೆ ಅಷ್ಟೇ, ಅವ್ರದ್ದೇನು ಕ್ಯಾರೆಕ್ಟರ್ ಏನು ಪ್ಲೇ ಔಟ್ ಆಗಲ್ಲ. ಸೊ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಒಂದೊಂದು ಸಿಚುವೇಷನಲ್ಲಿ ಎಡಿಟಿಂಗ್ ಸ್ಮೂತ್ ಆಗಿಲ್ಲ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ. ಈ ಮೊಬೈಲ್ ಒಂದು ವಿಯರ್ಡ್ ಸೀನ್ ನೋಡಿದ್ದೇನೆಂದರೆ ಒಂದು ಪರ್ಟಿಕ್ಯುಲರ್ ಸೀನಲ್ಲಿ ಹಳೆ ಟೇಪ್ ರೆಕಾರ್ಡರ್ನ ಹ್ಯಾಕ್ ಮಾಡಿ ಶಿವರಾಜ್ ಕುಮಾರ್ ಅವ್ರು ಕೇಳ್ತಿರ್ತಾರೆ. ಕಾಂಪಿಟೇಷ್ ಆ ಥರ ಏನೂ ಇಲ್ಲ ಅಂತ ಅದು ಅವಾಗಿನ ಕಾಲದಲ್ಲಿ. ಆ ಜಿ ವಿ ಅವರು ಕಮ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಈ ಮೂವಿ ಆ್ಯಕ್ಚುಲಿ ಟಾರ್ಗೆಟ್ ಮಿಸ್ ಆಗಿದೆ. ಎಮ್ ಆರ್ ರಮೇಶ್ ಅವರು ಅಟ್ಟ ಆಸ್ ಎ ಬೆಟರ್ ಮೂವಿ ಅನ್ಸುತ್ತೆ. ಟು ಬಿ ಆನೆಸ್ಟ್ ತುಂಬ ಕೆಟ್ಟ ಫಿಲಮ್ ಏನಲ್ಲ, ಇವಾಗ ಬರೋ ಆ್ಯಾವ್ರೇಜ್ ಫಿಲಮ್ಗಿಂತ ಫಾ ಬೆಟರ್ ಇದೆ. ಮೂವಿಲ್ಲಿ ಒಂಥರ ಏನೋ ಸ್ಪಾರ್ಕ್, ನಿಮಗೆ ಯೂಶ್ವಲ್ ಮೂವಿಯಿಂದ ಬೋರ್ ಆಗಿ ಏನೋ ಡಿಫ್ರೆಂಟ್ ಆಗಬೇಕನ್ನೋ ಹೋಗ್ಬಿಟ್ಟು ನೀವು ಬೇಕಾದ್ರೆ ನೋಡ್ಬೋದು. ಆದರೆ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳಲ್ಲ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಕನ್ನಡ ಫಿಲ್ಮೋಗ್ರಾಫಿ.